ನಮ್ ಟೆಕ್ ಸುದ್ದಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇಂದೇ ಮಾಡಿ ದಿನದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿರಿ. ಹಾಯ್ ಫ್ರೆಂಡ್ಸ್, ನಾನ್ ಶೀತಲ್ ನಮ್ ಟೆಕ್ ಸುದ್ದಿಯಿಂದ. ಇಂದಿನ ಸುದ್ದಿ ವಿಷಯ ಆಗಸ್ಟ್ ತಿಂಗಳ ಟಾಪ್ 5 ಆಪ್ಗಳ ಬಗ್ಗೆ. ಮೊದಲನೇದಾಗಿ ಫಾಸ್ಟ್ ಫೈಂಡರ್. ಸಾಧಾರಣವಾಗಿ ಬೇರೆ ಎಲ್ಲಾ ಸರ್ಚ್ ಆಪ್ಗಳು ಕಾಂಟ್ಯಾಕ್ಟ್ ಮತ್ತು ಆಪ್ಗಳನ್ನು ಮಾತ್ರ ಸರ್ಚ್ ಮಾಡುತ್ತೆ. ಅದೇ ಈ ಆಪ್ ಉಪಯೋಗಿಸ್ಕೊಂಡು ನೀವು ಯಾವ್ದನ್ ಬೇಕಾದರೂ ಸರ್ಚ್ ಮಾಡಬಹುದು. ಉದಾಹರಣೆಗೆ, ನಿಮ್ಗೆ ಯಾವ್ದಾದ್ರು ಡಾಕ್ಯುಮೆಂಟ್ ನ ಹೆಸರು ಮಾತ್ರ ಗೊತ್ತಿದ್ದು ಅದಿರುವ ಫೋಲ್ಡರ್ ನೆನಪಿಲ್ಲದೆ ಇದ್ರೆ ಈ ಆಪ್ ನ ಮೂಲಕ ನೀವು ಕೇವಲ ಡಾಕ್ಯುಮೆಂಟ್ ಹೆಸರನ್ನ ಟೈಪ್ ಮಾಡಿದ್ರೆ ಸಾಕು, ಅದು ನಿಮಗೆ ಈಸಿಯಾಗಿ ಸಿಗುತ್ತೆ. ಎರಡನೇದಾಗಿ ಪಾಕೆಟ್ ಸೆನ್ಸ್. ನೀವು ಬಹಳ ಸಂಚಾರ ಮಾಡುವವರಾದ್ರೆ ಇದು ನಿಮಗೆ ತುಂಬಾ ಹೆಲ್ಪ್ ಆಗೋ ಆಪ್ ಆಗಿದೆ. ನೀವು ಬಸ್ ಅಥವಾ ಟ್ರೈನ್ಗಳಲ್ಲಿ ಓಡಾಡುವರಾದ್ರೆ ಈ ಆಪ್ ನಿಂದ ನಿಮ್ಮ ಮೊಬೈಲ್ ಅನ್ನ ಸೇಫ್ ಆಗಿ ಇಟ್ಕೊಳ್ಬಹುದು. ಅದು ಹೇಗೆ ಅಂದ್ರೆ, ಆಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಸ್ಕ್ರೀನ್ ನಲ್ಲಿ ಕಾಣಿಸ್ತಿರೋ ಪಾಕೆಟ್ ಮೋಡ್ ಅನ್ನ ಎನೇಬಲ್ ಮಾಡಿ. ನೀವು ಇದನ್ ಮಾಡಿದ್ರೆ ಯಾರಾದ್ರೂ ಫೋನ್ ಅನ್ನ ನಿಮ್ ಪಾಕೆಟ್ ಇಂದ ತೆಗೆದು ಕೂಡಲೇ ಪೊಲೀಸ್ ಸೈರನ್ನ ಸೌಂಡ್ ಕೇಳಿಸುತ್ತೆ. ಕೆಲವೊಮ್ಮೆ ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಚಾರ್ಜ್ ಮಾಡಲು ಇಟ್ಟಾಗ ಕಳೆದು ಹೋಗೋ ಸಾಧ್ಯತೆಗಳಿದೆ. ನೀವು ಮೊಬೈಲ್ ಅನ್ನ ಈ ಆಪ್ ನಲ್ಲಿರೋ ಚಾರ್ಜ್ ಸೆನ್ಸ್ ಮೋಡ್ ನಲ್ಲಿ ಇಟ್ಟರೆ ಯಾರಾದ್ರೂ ಚಾರ್ಜರ್ ನಿಂದ ಮೊಬೈಲ್ ಡಿಸ್ಕನೆಕ್ಟ್ ಮಾಡಲು ಪ್ರಯತ್ನಿಸಿದ್ರೆ ಪೊಲೀಸ್ ಸೈರನ್ ಕೇಳಿಬರುತ್ತೆ. ಇದರಲ್ಲಿ ಇರೋ ಇನ್ನೊಂದು ಫೀಚರ್ ಮೋಷನ್ ಸೆನ್ಸ್ ಮೋಡ್. ಇದನ್ನ ಎನೇಬಲ್ ಮಾಡಿ ಫೋನ್ ಅನ್ನ ನೀವು ಒಂದು ಕಡೆ ಇಟ್ಟು ಹೋಗ್ಬಹುದು. ಯಾರಾದ್ರೂ ಫೋನ್ ಅನ್ನ ತೆಗೆಯಲು ಯತ್ನಿಸಿದ್ರೆ ಮತ್ತದೇ ಪೊಲೀಸ್ ಸೈರನ್ ಕೇಳುತ್ತೆ. ಮೂರನೇದಾಗಿ ಚೇಂಜಸ್. ಸಾಧಾರಣವಾಗಿ ಆಪ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಸಲ ಯಾವುದೇ ಆಪ್ ಅಪ್ಡೇಟ್ ಆದಾಗ್ಲೂ ನಾವು ಅದನ್ನ ಪ್ಲೇಸ್ಟೋರ್ಗೆ ಹೋಗಿ ಏನು ಚೇಂಜ್ ಆಗಿದೆ ಅಂತ ನೋಡ್ಬೇಕು. ಅದೇ ಈ ಆಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಎಲ್ಲಾ ಆಪ್ಗಳ ಅಪ್ಡೇಟ್ ಮತ್ತು ಚೇಂಜ್ ಲಾಗ್ಸ್ ಗಳನ್ನ ಒಂದೇ ಕಡೆ ನೋಡಬಹುದು. ನಾಲ್ಕನೇದಾಗಿ ಸೆಂಡ್ ಎನಿ ಫೈಲ್ಸ್. ವಾಟ್ಸ್ಆಪ್ ಅಥವಾ ಫೇಸ್ಬುಕ್ ನಿಂದ ಲಿಮಿಟೆಡ್ ಟೈಪ್ಸ್ ಆಫ್ ಫೈಲ್ಸ್ ಅನ್ನ ಮಾತ್ರ ಕಳಿಸಬಹುದು. ಅದೇ ಈ ಆಪ್ ಇನ್ಸ್ಟಾಲ್ ಮಾಡಿದ್ರೆ ನೀವು ಯಾವುದೇ ರೀತಿಯ ಫೈಲ್ಸ್ ಅನ್ನ ಕಳಿಸಬಹುದು. ವಾಟ್ಸ್ಆಪ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಕಳಿಸಿದ ಇಮೇಜ್ಗಳ ಕ್ವಾಲಿಟಿ ಕೂಡ ಕಡಿಮೆ ಆಗಿರುತ್ತೆ. ಅದೇ ಈ ಆಪ್ ಯೂಸ್ ಮಾಡಿದ್ರೆ ಒರಿಜಿನಲ್ ಕ್ವಾಲಿಟಿಯಲ್ಲಿ ಇಮೇಜ್ಗಳನ್ನ ಸೆಂಡ್ ಮಾಡಬಹುದು. ಕೊನೆಯದಾಗಿ ಟೆಂಪ್ ಮೇಲ್. ಕೆಲವೊಂದು ಕಡೆ ಸೈನ್ಅಪ್ ಮಾಡಬೇಕಾದ್ರೆ ನಮ್ಮ ಇಮೇಲ್ ಐಡಿ ಕೊಟ್ಟು ಸೈನ್ಅಪ್ ಮಾಡಬೇಕಾಗುತ್ತೆ. ಅದರಿಂದ ನಮಗೆ ಹಲವಾರು ಸ್ಪ್ಯಾಮ್ ಇಮೇಲ್ಸ್ಗಳು ಬಂದು ನಮ್ಮ ಇನ್ಬಾಕ್ಸ್ ಫುಲ್ ಆಗ್ಬಿಡುತ್ತೆ. ಅದಕ್ಕೆಲ್ಲ ಈ ಆಪ್ ಒಂದು ಸೊಲ್ಯೂಷನ್ ಆಗಿದೆ. ಈ ಆಪ್ ಯೂಸ್ ಮಾಡಿದ್ರೆ ಇದು ಕ್ರಿಯೇಟ್ ಮಾಡಿದ ಟೆಂಪ್ರರಿ ಇಮೇಲ್ ನ ಯೂಸ್ ಮಾಡಿಕೊಂಡು ತಲೆ ಕೆಡಿಸಿಕೊಳ್ಳದೆ ಎಲ್ಲಿ ಬೇಕಾದರೂ ಸೈನ್ಅಪ್ ಮಾಡಬಹುದು. ಈ ಆಪ್ಗಳ ಲಿಂಕ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಫೇಸ್ಬುಕ್ ಪೇಜ್ ಅನ್ನು ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ.